ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಹಾಲಪ್ಪ ಬಸಪ್ಪ ಆಚಾರ್ ಸಸಿಗೆ ನೀರು ಎರೆಯುವುದರ ಮೂಲಕ ಚಾಲನೆಯನ್ನು ನೀಡಿದರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಹಿರೇಬೀಡಿನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಬೀಡಿನಾಳ್ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಚಿವರು ಮಾತನಾಡಿದರು. ಜನಸಾಮಾನ್ಯರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ತಾಲೂಕಾ ಮತ್ತು ಜಿಲ್ಲಾ ಕಾರ್ಯಾಲಯಗಳಿಗೆ ಅಲಿಯುವುದನ್ನು ತಪ್ಪಿಸಿ ಗ್ರಾಮದಲ್ಲಿಯೇ ಸಮಸ್ಯೆಗಳನ್ನು ಪರಿಹರಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅದಕ್ಕಾಗಿ ತಾಲೂಕಾ ಆಡಳಿತದಿಂದ ಕೌಂಟರ್ ಅನ್ನು ತೆರೆಯಲಾಗಿದ್ದು ಅಲ್ಲಿ ತಮ್ಮ ಅರ್ಜಿಯನ್ನು ಸಲ್ಲಿಸಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಎಂದರು. ಬೆಳೆ ನಷ್ಟ ಪರಿಹಾರ, ರೈತ ಕಿಸಾನ್ ಸಮ್ಮಾನ್ ಯೋಜನೆ, ಕೋವಿಡ್ ನಿಯಂತ್ರಣ, ಆರ್ಥಿಕ ಶಿಸ್ತು, ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳೊಂದಿಗೆ ಹೊಸದಾಗಿ ನೇಕಾರ ಕುಟುಂಬಗಳಿಗೆ 5,000 ರೂಪಾಯಿಗಳ ನೇರ ಹಣ ವರ್ಗಾವಣೆ, ಚಿಕ್ಕಬೀಡನಾಳದಿಂದ ಕಿನ್ನಾಳ ರಸ್ತೆ ಅಭಿವೃದ್ಧಿ, ಕೆರೆ ಅಭಿವೃದ್ಧಿ, ಯಲ್ಬುರ್ಗಾ ಕ್ಷೇತ್ರಕ್ಕೆ 8,000 ಮನೆಗಳನ್ನು ನೀಡಲಾಗಿದೆ. ಇದರಿಂದ ತಾಲೂಕಿನ ಕಡು ಬಡವರಿಗೆ ಸೂರು ಸಿಗಲಿದೆ ಎಂದರು. ಅಲ್ಲದೆ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರಿಗೆ ಗೌರವಧನವನ್ನು ಹೆಚ್ಚಿಸಲಾಗಿದೆ ಎಂದರು. ಗರ್ಭಿಣಿಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಸೀಮಂತ ಕಾರ್ಯಕ್ರಮವನ್ನು ಮಾಡಲಾಯಿತು. ಸಚಿವರು ಅಂಗನವಾಡಿ ಮಕ್ಕಳಿಗೆ ಸಿಹಿಯನ್ನು ಹಂಚಿ ಎಲ್ಲ ಮಕ್ಕಳು ಪ್ರತಿನಿತ್ಯ ಶಾಲೆಗೆ ಬಂದು ಅಂಗನವಾಡಿಯ ಸೌಲಭ್ಯವನ್ನು ಪಡೆಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಮಣ್ಣ ದೊಡ್ಮನಿ, ಅಧ್ಯಕ್ಷರಾದ ರೇವಣ ಸಿದ್ದನಗೌಡ ಮಾಲಿಪಾಟೀಲ್, ಉಪಾಧ್ಯಕ್ಷರಾದ ಯಮನವ್ವ ಕೊಪ್ಪಳದ್, ಗ್ರಾಮ ಪಂಚಾಯಿತಿ ಸದಸ್ಯರು, ತಹಶೀಲ್ದಾರರಾದ ಚಿದಾನಂದ ಗುರುಸ್ವಾಮಿ, ಎಲ್ಲ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಮುಖಂಡರಾದ ವೀರಣ್ಣ ಹುಬ್ಬಳ್ಳಿ, ಶಿವಕುಮಾರ್ ನಾಗ್ಲಾಪುರಮಠ, ತಾಲೂಕಾ ಐಇಸಿ ಸಂಯೋಜಕರು, ಗ್ರಾಮದ ಮುಖಂಡರು, ಗ್ರಾಮಸ್ಥರು, ಸಾರ್ವಜನಿಕರು ಹಾಜರಿದ್ದರು. ಚೆನ್ನಯ್ಯ ಹಿರಿಮಠ, ಎನ್ಕೆಎಸ್ ಟಿವಿ 4, ಕುಕನೂರು. ಸರ್ಕಾರದ ಯೋಜನೆಗಳನ್ನು ಪಡೆಯಬೇಕಾಗಿತ್ತಂದ್ರ 16 ಬಾರಿ ತಾಲೂಕಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಹಿಡ್ಕೊಂಡು ಅವರು ಮಾಡಿಕೊಟ್ಟಾಗ ತರಬೇಕಾದಂತ ಪರಿಸ್ಥಿತಿಯನ್ನು ನಾವು ಅನುಭವಿಸಿದ್ವಿ. ಆದರೆ ಬಸವರಾಜ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯ ಆದರೂ ಮುಖ್ಯಮಂತ್ರಿ ಆದ ನಂತರ ಈ ರಾಜ್ಯದ ಕಂದಾಯ ಮಂತ್ರಿಗಳಾದಂತ ಅಶೋಕ್ ಅವರು ಎಲ್ಲ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಯಿಂದ ಹಿಡಿದು ತಾಲೂಕಾ ಮತ್ತು ಜಿಲ್ಲೆಯ ಅಧಿಕಾರಿಗಳನ್ನು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಕಳಿಸಿ ಅಲ್ಲಿಯ ಎಲ್ಲ ಸಮಸ್ಯೆಗಳನ್ನು ಅವರ ಮನೆ ಬಾಗಿಲಿನಲ್ಲೇ ಬಗೆಹರಿಸಿ ಸರಿ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರಾರಂಭವಾದಂಥ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ಪ್ರತಿ ತಿಂಗಳು ಬಹಳ ಯಶಸ್ವಿಯಾಗಿ ಆಯಾ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಸಾಕಷ್ಟು ಅನುಕೂಲತೆಯನ್ನು ಇವತ್ತು ಆಗಿದ್ದನ್ನು ಆಗಿದಂಥ ಹಳ್ಳಿಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಗೆ ಇವತ್ತು ನಿಮ್ಮೂರಿಗೂ ಬಂದಂಥ ಸಂದರ್ಭದೊಳಗ ನಿಮ್ಮ ಏನಾದರೂ ಪ್ರಾಣಿ ಪತ್ರಿಕೆಯ ತಿದ್ದುಪಡಿ ಇದ್ದರೆ, ಹಕ್ಕು ಬದಲಾವಣೆ ಅವಶ್ಯಕತೆ ಇದ್ದರೆ ತಾವೆಲ್ಲರೂ ಕೂಡ ಅನುಕೂಲತೆಯನ್ನು ಮಾಡಿಕೊಡ್ಬೇಕು ಮತ್ತು ಕೃಷಿ ಇಲಾಖೆ ಇನ್ನುಳಿದಂಥ ಇಲಾಖೆಗಳಿಂದ ಏನಾದರೂ ಆಗಬೇಕಾಗಿದ್ರೆ, ಇವತ್ತು ಗ್ರಾಮ ಪಂಚಾಯತಿಯಿಂದ ಆಗಬೇಕಾದ್ರೆ ಇವರು ಅಥವಾ ಎನ್ಆರ್ಎಸ್ಗೆ ನಿಮ್ಮ ಏನಾದರೂ ಕೆಲಸ ಕಾರ್ಯಗಳಾಗಬೇಕಾಗಿದ್ರೆ ಅವುಗಳನ್ನು ಕೂಡ ಮಾಡಿಕೊಳ್ಳಿಕ್ಕೆ ಮತ್ತು ನಿಮ್ಮ ಶಾಲೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಪಿ ಒ ಅವರ ಅವರೆಲ್ಲರನ್ನೂ ಕರ್ಕೊಂಡು ಮತ್ತೆ ಸಂಜೆ 5 ಗಂಟೆವರೆಗೆ ನಿಮ್ಮೂರಿಗೆ ಇರ್ತಾರೆ. ನೀವು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಇವತ್ತು ಅವ್ರನ್ನ ಕಳಿಸಿದ್ರೆ ನಾವು ಈ ಕಾರ್ಯಕ್ರಮವನ್ನು ಅರ್ಥ ಮಾಡ್ಕೊಂಡಿವಿ ಅಂತ ನನಗನ್ಸುತ್ತೆ. ಇಲ್ಲ ಅಂದ್ರೆ ಈ ಕಾರ್ಯಕ್ರಮ ಅರ್ಥ ಆಗಿಲ್ಲ ಅಂತ. ಅಧಿಕಾರಿಗಳು ನಿಮ್ಮ ಊರಿಗೆ ಬಂದಾಗ ನೀವು ಸ್ವಲ್ಪ ಸಮಯ ಕೊಟ್ಟು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಂತ ಹೇಳಿ ನಾನು ಭಾವಿಸ್ತೀನಿ. ಬಂದವರೆ ಈ ಥರದ ಜನಗಳ ಮಧ್ಯೆ ಬಂದು ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಪಕ್ಷ ಇದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾತ್ರ ಸಾಧ್ಯ. ಈ ನಮ್ಮ ತಾಲೂಕಿನಲ್ಲೂ ಕೂಡ ಸುಮಾರು 3,948 ಕುಗನೂರು ತಾಲೂಕಿನಲ್ಲಿ 1,859 ಹೆಕ್ಟರ್ ಬೆಳೆ ನಾಶ ಆಯಿತು. ಆದರೆ ಬೆಳೆ ನಾಶ ಅಂತ ಸಂದರ್ಭದೊಳಗ 275 ಲಕ್ಷ
ಇವತ್ತು ಅವರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಾಕಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಇದೇ ಪರಿಹಾರವನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇವಲ ಇದರ ನಾಲ್ಕನೇ ಕೊಡ್ತಿದ್ರು. ಆದರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾದ ತಕ್ಷಣ 2014 ಇದಕ್ಕೆ ಬದಲಾವಣೆಯನ್ನು ಮಾಡಿದ್ರು. ಇದನ್ನು ಹೆಂಗಂತಂದ್ರೆ ನಿಮ್ಮ ಬೆಲೆ ಹಿಂದ 50% ಹಾಳಾಗಿದ್ರೆ ಮಾತ್ರ ಪರಿಹಾರ ಕೊಡ್ತಿದ್ರು. ಆದರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ ನಂತರ ರೈತನ ಬೆಳೆ ಕೇವಲ 25% ಹಾಳಾದರೂ ಕೂಡ ಬೆಳೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ಬದಲಾವಣೆಯನ್ನು ಮಾಡಿ ಅದನ್ನು 2.5 ಹೆಚ್ಚು ಮಾಡಿದ್ದು ಮಾನ್ಯ ನರೇಂದ್ರ ಮೋದಿ ಅವರು. ಏನಾರು ಮಾಡಿ ನನಗೆ ಗುರುತಿಲ್ಲ. ನನಗೆ ಆ ಹುಡುಗ ಸರ್ಟಿಫಿಕೇಟ್ ಬರಬೇಕು ಕೊಟ್ಟದ್ದು ನನಗೆ ಹೇಳ್ಬೇಕು. ಫೋನ್ ಮಾಡಿ ಹುಡುಗನ ರಿಸೀವ್ ಮಾಡಿ ನನಗೆ ಫೋನ್ ಮಾಡಿ ಹೇಳ್ರಿ, ಕೊಡಿಸ್ತೀನಪ್ಪ ಕೊಡಿಸ್ತೀನಿ, ಇದನ್ನು ಕೊಡಿಸ್ತೀನಿ. ನೀನೇನು ಹೀರೋ ಪಾಠ ಮಾಡ್ತೀಯಾರೆ? ಹೌದೇ ಮಾಡಂತವ. ಸರಿ ಸರಿ, ಯಾರು ಇದ್ರಪ್ಪ ಕೇಳಿದ್ದೆ ಅಲ್ಲ ರಾಜೇಶ್ ಹೇಳ ಹಂಗ ಹೋದ್ರೆ ಆಗೋದಿಲ್ಲ. ಸರಿ ಬಂದಾರ ಅದಕ್ಕೆ ಹೇಳ್ಬಿಡ್ತೀನಿ. ನೋಟ್ ಮಾಡ್ಕೊಂಡು ಏನಂದ್ರೆ ಎಲ್ಲರಿಗೆಲ್ಲ ನೋಟ್ ಅಂದ್ರೆ 25% ಒಳಗೆ ನೀವೆಲ್ಲ ಮಾಡಿಕೊಡ್ತಾರಂತ. 1,15,000 ಆಗ್ಬೋದು, 2,000 ಆಗ್ಬೋದು, 1,000 ಕಡಿಮೆ ಆಗ್ಬೋದು, ನಿಮ್ಮಲ್ಲಿ ಏನು ವಸೂಲಿ ಆಗುತ್ತೆ ಅದಕ್ಕೆ ಅನುಗುಣವಾಗಿ ಹಂಚಿಕೊಡ್ತಾರ. ಇದ್ರೆ ಕೊಟ್ಬಿಡಪ್ಪ. ಈ ರಮಣ ಇಂಥವನ್ನೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿಸ್ಬಿಡಪ್ಪ, ಬಗೆಹರಿಸ್ಬಿಡ, ಅವ್ರು ಬಗೆಹರಿಸ್ಬಿಡ. ಏನು ನಾನು 4 ತಿಂಗಳು ಸುಳ್ಳು ಯಾರು ಹೇಳ್ಬೇಕು ಆಗಲ್ಲ, ಯಾಕಂದ್ರೆ ನಾವು ಎಲೆಕ್ಷನ್ ಓಟಿ ಬರ್ತೀನಿ, ನೀವು ಹೇಳ್ತಿರಲಿಲ್ಲ ಅಂತ ನೀನು ಬರ್ತೀನಿ. ನಾನು ನಿಮ್ಗೆ ಉತ್ತರ ಹೇಳಿ, ಬಜೆಟ್ ಬರ್ಬೇಕು ತಾನೇ? ಬಜೆಟ್ ನನಗೆ ಮಾರ್ಚಿಂದ ಖರ್ಚ ಹಾಕ್ಕೊಡ್ತೀನಿ, ನಿನ್ ಗ್ರಂಥಾಲಯ ಹಾಕ್ಕೊಡ್ತೀನಿ. ಎಲ್ಲ ಊರಿಗೆ ಹಾಕ್ಕೊಟ್ಟಿನಿ, ಭಾಳ ಊರಿಗೆ ಯಾರ್ಯಾರು ಮುಂದೆ ಬಂದವ್ರು ಕೇಳ್ಯಾರೋ ಅವ್ರು ಹೇಳ್ಕೊಟ್ಟಿದ್ದೀನಿ. ಹೇಳಮ್ಮ.